ಆದ್ರೆ ನಮ್ಮ ಸಂಸ್ಕೃತಿ ಅಲ್ಲ, ಕಾಂಗ್ರೆಸ್ ಲೀಡರ್ ಸಂಸ್ಕೃತಿ ಅಲ್ಲ ಅವ್ರ ತರ ಮಾತಾಡೋದು. 420 ಕೇಸ್ ಹಾಕ್ಸ್ಕಿರೋಂಡಿರೋನು ಪುತ್ತೂರು ಮಂಜುನಾಥ್ ಗು ಅಜಗಜ ಅಂತ. ಪುತ್ತೂರು ಮಂಜುನಾಥ್ ಒಂದು ಬೆಟ್ಟ, ಸುಮಾರು ಜನ ಬಡವ್ರಿಗೆ ಸಹಾಯ ಮಾಡಿರೋರು, ಸುಮಾರು ಜನ ಮದುವೆಗಳು ಹೆಣ್ಮಕ್ಳು ಮದುವೆ ಮಾಡಿರೋಂಥ ಅವರು. ಪುತ್ತೂರು ಮಂಜುನಾಥ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು, ಮುಬಾರಕ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು. ಸುಮಾರು ಕೇಸ್ಗಳು ಹಚ್ಕೊಂಡು ಫ್ರಾಡು, ಚೀಟಿಂಗು, ಬೆಟ್ಟಿಂಗು ಇವೆಲ್ಲ ಮಾಡಿರೋಂಥದ್ದು ಮುಬಾರಕ್. ಅವನಿಗೆ ಅರ್ಹತೆ ಯೋಗ್ಯತೆ ಏನಾದ್ರೂ ಇದೆಯಾ ಮಂಜುನಾಥ್ ಮಾತಾಡೋದು? ಇವ್ರೇನಾ ಅರ್ಧಕ್ಕಿದ್ದು ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಲೇಟ್ ಕೊಟ್ಟಿರು, ಸ್ಲೇಟ್ ಅಲ್ಲಿ ಏನೇನು ಕೇಸ್ಗಳಿದೆ ಅಂತ ನೋಡಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಲೇಟ್ ಕೊಟ್ಟಿರೋದು ನೋಡಿ. ಇದನ್ನ ನಮ್ಮ ಬಗ್ಗೆ ಮಾತಾಡಲ್ಲ. ಆಮೇಲೆ ಯಾರು ಅಂತಾದ್ರು ಹೇಳ್ಬೇಕಲ್ಲ, ಆರ್ ಎಸ್ ಎಸ್ ನವರು ಅಂತ. ಈತ ಹೋಗಿ ಬಿಜೆಪಿ NDA ಸಪೋರ್ಟ್ ತಗೊಂಡು ಇವತ್ತು ಬಿಜೆಪಿ JDS ಇಂದ ಗೆದ್ದಂತ ಪಾರ್ಲಿಮೆಂಟ್ ಸದಸ್ಯರ ಮನೆಗೆ ಹೋಗಿ ಸಭೆ ಮಾಡ್ತಾರೆ, ಮತ್ತೆ MLC ಗೋವಿಂದ ರಾಜು ಮನೆ ಸಭೆ ಮಾಡ್ತಾರೆ. ಅವ್ರು ಆರ್ ಎಸ್ ಎಸ್ ನಾವು ಆರ್ ಎಸ್ ಎಸ್ ತೀರ್ಮಾನ ನೋಡಿ. ಕೇಸುಗಳು JDS BJP ಅಲೈನ್ಸ್ ಅಲ್ಲಿ ಗೆದ್ದಂತ MP ಅವರು ಮಂಜುನಾಥ್ ಅವರು ಮುಳಬಾಗಲು ನಗರಸಭೆಯಲ್ಲಿ ಮುಸ್ಲಿಂ ಅಭ್ಯರ್ಥಿನ ಅಧ್ಯಕ್ಷರು ಮಾಡಿರುವಂತದ್ದು ಇದೇ ಕೊತ್ತೂರು ಮಂಜುನಾಥ್. ಇದಕ್ಕಿನ್ನ ಹೆಚ್ಚಿಗೆ ಕೊತ್ತೂರು ಮಂಜುನಾಥ್ ಏನಂತ ಇಡೀ ಜಿಲ್ಲೆ ಗೊತ್ತು. ಯಾರೋ ದಾರಿಯಲ್ಲಿ ಹೋಗೋನು, ಫುಟ್ಪಾತ್ ಗಿರಾಕಿ ಯಾರೋ ಬೆಟ್ಟಿಂಗ್ ಆಡೋನು, ಪುಡ್ಗೋಸಿ ಯಾರೋ ಹೇಳ್ದ ಅಂತ ಹೇಳಿದ್ರೆ ಕೊತ್ತೂರು ಮಂಜುನಾಥ್ ಏನು ಆಗಲ್ಲ, ನಡೀರಿ.